ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿರಿ, ಯಾವುದೇ ಹಳ್ಳಿಯಲ್ಲಿರಿ, ನಿಮಗೆ ಲೋನ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. 1,35,000 ಕೊಟ್ಬಿಡ್ತೀನಿ. ಫೈನಲ್ ಎಷ್ಟು ಆಗ್ಬೋದು ಸರ್ ಇದು? 1,60,000 ಕೊಡ್ತೀನಿ. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್ ಇದು? 1,50,000 ಕೊಡ್ತೀನಿ. ಫೈನಲ್ ಎಷ್ಟು ಕೊಡ್ತೀನಿ? 3,80,000 ಫೈನಲ್ ಕೊಡ್ತೀನಿ. 3,80,000 ವರ್ಣ ಫ್ಲೂಡಿಗ್ ಡೀಸೆಲ್ ಕೊಡ್ತೀನಿ. 2012 ಮಾಡಲ್ ಆಲ್ಟೋ 2,20,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಈಗ ಬಡವರಲ್ಲ, ಚಿಕ್ಕ ಚಿಕ್ಕ ಬಡವರು, ಕಷ್ಟಕ್ಕೆ ಪಡುವವರಲ್ಲ ಬಂದು ಕಾರ್ ಅಂದರೆ ಅಯ್ಯೋ ಕಾರ ದೊಡ್ಡದಂತಾರ, ಇಲ್ಲ ಎಲ್ಲರಿಗೂ, ಅಂಥವ್ರಿಗೆಲ್ಲ ನಮ್ಮ ಆಫೀಸಲ್ಲಿ ಗಾಡಿಗಳು ಸಿಗುತ್ತೆ. ಇವಾಗ ಕೆಲವೊಂದು ಜನ ಮೀಟ್ ಟೆಂಪರ್. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಮ್ಮನೇಲಿ ಫಂಕ್ಷನ್ ಇರೋ ಕಾರಣದಿಂದ ವೀಡಿಯೋ ಸ್ವಲ್ಪ ಬರೋ ಡಿಲೇ ಆಗ್ತಾ ಇತ್ತು. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಹಾಗೆ ಎಲ್ಲ ಕೇಳ್ತಿರ್ತೀರಾ ಸರ್, ಬಿಲೋ 4 ಲ್ಯಾಕ್ಸ್ ಒಳಗಡೆ ಯಾವ್ದಾದ್ರು ಗಾಡಿಗಳಿದ್ರೆ ತೋರಿಸಿ ಅಂತೇಳಿ ತುಂಬ ಜನ ಕೇಳ್ತಿರ್ತೀರಾ. ಹಾಗೆ ಸರ್, ಹೊಸ ಶೋರೂಮ್ ಯಾವ್ದಾದ್ರು ಇದ್ದರೆ ಫೀಚರ್ ಮಾಡಿ ಅಂತೇಳಿ ಎಲ್ಲ ಕೇಳ್ತಾ ಇರ್ತೀರಾ. ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ಹೊಸ ಶೋರೂಮ್ ಫೀಚರ್ಸ್ ಮಾಡ್ತಾನೆ ಇರ್ತೀವಿ. ಸೊ ನಾವು ಮೊದಲನೇದಾಗಿ ಒಂದು ಹೊಸ ಶೋರೂಮ್ ಫೀಚರ್ ಮಾಡ್ತೀವಿ ಅಂದ ತಕ್ಷಣ ಶೋರೂಮ್ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ಮಾಹಿತಿ ಮತ್ತು ಡೀಟೇಲ್ಸ್ ತಿಳ್ಕೊಂಡು, ಆ ಶೋರೂಮ್ ಮೇಲೆ ಏನಾದ್ರು ಕಂಪ್ಲೇಂಟ್ ಇದೆಯಾ ಅದ್ರ ಬಗ್ಗೆ ತಿಳ್ಕೊಂಡು, ಗಾಡಿ ಕಂಡೀಷನ್ಸ್ ನೋಡ್ತೀವಿ, ಹಾಗೆ ಕಿಲೋಮೀಟರ್ಸ್ ಮೀಟರ್ ಟ್ಯಾಂಪ್ ಮಾಡಿದಾರಾ, ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇದೆಯಾ, ಆಮೇಲೆ ಬೇರೆ ಶೋರೂಮಿಗೆ ಕಂಪೇರ್ ಮಾಡಿದರೆ ಈ ಶೋರೂಮಲ್ಲಿ ರೀಸನಬಲ್ ಆಗಿರಬೇಕು. ಹಾಗೆ ನಾವು ಒಂದು 2-3 ಗಾಡಿಗಳು ಕೂಡ ಅಷ್ಟೇ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ ಚೆಕ್ ಮಾಡಿ ಆ ಶೋರೂಮಲ್ಲಿ ವೀಡಿಯೋ ಮಾಡ್ತೀವಿ. ಸೊ ಈ ಶೋರೂಮಲ್ಲಿ ಎಲ್ಲ ಬರೀ ಲೋ ಬಜೆಟ್ ಗಾಡಿಗಳಿದೆ. ಸೊ ಸಾಕಷ್ಟು ಜನ ಸ್ವಿಫ್ಟ್ ಹುಡ್ಕೋರಿಗೆ ಸ್ವಿಫ್ಟ್ ಇದೆ, ಆಮೇಲೆ ಓಮ್ನಿ ಹುಡ್ಕೋರಿಗೆ ಓಮ್ನಿ ಕೂಡ ಇದೆ. ಲೋ ಬಜೆಟ್ ಗಾಡಿಗಳು ಹುಡ್ಕೋರಿಗೆ ಒಂದು ಒಳ್ಳೆ ಬೆಸ್ಟ್ ಶೋರೂಮ್ ಅಂತಲೇ ಹೇಳ್ಬೋದು. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಕಾಲ್ಕೆರೆ ಮೇನ್ ರೋಡ್ ಹೊರ್ಮಾವಲ್ಲಿರುವ ಬಜೆಟ್ ಕಾರ್ಸ್ನಲ್ಲಿದ್ದೀವಿ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಹಾಗೆ ನೀವು ಈ ಶೋರೂಮ್ ಹೆಸರೇ ನೋಡಿರ್ಬೋದು, ಬಜೆಟ್ ಕಾರ್ಸ್ ಅಂತಿದೆ. ಸೊ ಈ ಶೋರೂಮಲ್ಲಿ ಯಾವಾಗಲೂ ಅಷ್ಟೇ ಒಳ್ಳೆ ಲೋ ಬಜೆಟಲ್ಲಿ ಬೇರೆ ಶೋರೂಮಿಗೆ ಕಂಪೇರ್ ಮಾಡಿದರೂ ಒಳ್ಳೆ ಬಜೆಟಲ್ಲಿ ಗಾಡಿಗಳು ಕೂಡ ಸಿಗುತ್ತೆ, ಹಾಗೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಸೊ ಇವತ್ತು ಈ ಶೋರೂಮಲ್ಲಿ ಯಾವ ಗಾಡಿಗಳಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲನೇದಾಗಿ ಹೊಸ ಶೋರೂಮಿನ ಓನರ್ ಫೀಚರ್ ಮಾಡ್ತಾ ಇದ್ದೀವಿ. ಸೊ ಈ ಶೋರೂಮ್ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್, ನಮ್ಮ ಚಾನಲಿಗೆ ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್, ನಿಮ್ಮ ಶೋರೂಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನ ಹೆಸರು ನಾಗರಾಜ್ ಅಂತ. ಓಕೆ. ನಮ್ಮ ಶೋರೂಮ್ ಹೆಸರು ಬಜೆಟ್ ಕಾರ್ಸ್ ಅಂತ. ಸೊ ಬಜೆಟ್ ಕಾರ್ಸ್ ಅಂದರೆ ಏನು ಅಂದರೆ, ಸ್ಮಾಲ್ ಬಜೆಟಲ್ಲಿ ಒಳ್ಳೆ ಗಾಡಿಗಳು ಕೊಡೋದು. ಓಕೆ. ಸ್ಮಾಲ್ ಬಜೆಟಲ್ಲಿ ಒಳ್ಳೆ ಗಾಡಿಗಳು ಕೊಡೋದು ನಮ್ಮ ಟೈಟಲ್ ಬಜೆಟ್. ಅದಕ್ಕೋಸ್ಕರ ಹೆಸರು ಬಜೆಟ್ ಕಾರ್ಸ್ ಅಂತ ಇಟ್ಟಿದ್ದೀನಿ. ಸರ್, ಈಗ ಬಡವರಲ್ಲ, ಚಿಕ್ಕ ಚಿಕ್ಕ ಬಡವರು, ಕಷ್ಟಕ್ಕೆ ಪಡೋರಲ್ಲ ಬಂದು ಕಾರ್ ಅಂದರೆ ಅಯ್ಯೋ ಕಾರ ದೊಡ್ಡದಂತಾರ, ಇಲ್ಲ ಎಲ್ಲರಿಗೂ, ಅಂಥವ್ರಿಗೆಲ್ಲ ನಮ್ಮ ಆಫೀಸಲ್ಲಿ ಗಾಡಿಗಳು ಸಿಗುತ್ತೆ. 50,000 ರಿಂದ 10 ಲಕ್ಷ ತನಕ ಗಾಡಿ ಇದೆ. 10 ಲಕ್ಷಕ್ಕೆ ಮೇಲೆ ಒಂದು ಗಾಡಿನ ಇಲ್ಲ ನಮ್ಮ ಹತ್ರ. ಓಕೆನಾ? ನಾನು ಈ ಬಿಸ್ನೆಸ್ ಬಂದು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕದನ್ನೇ ಮಾಡ್ಕೊಂಡು ಬಂದಿದ್ದು, ಮಾಡಿ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಶೋರೂಮ್ ಮಾಡಿದ್ದೀನಿ. ಇನ್ನೊಂದು, ನಾನು ಬಂದು ಪಾರ್ಕ್ ಅಂಡ್ ಸೇಲ್ ಮಾಡಲ್ಲ. ಏನೇ ಇದ್ರೂ ದೇವರ ಆಶೀರ್ವಾದದಿಂದ ನನಗೆ ಗಾಡಿ ಕಾಸು ಕೊಟ್ಟು ತಗೊಳ್ಳೋದು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾರೆ. ಸೊ ಅದರಿಂದ ನಾನು ಓನ್ ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿ ತೊಗೊಳ್ತೀನಿ. ಇನ್ನೊಂದು, ಕೆಲವೊಂದು ಕಸ್ಟಮರ್ಗೆಲ್ಲ ಬಂದು ಡೀಲರ್ ಹತ್ರ ಹೋದರೆ ಆಕ್ಷನ್ ಗಾಡಿ ಸಿಗುತ್ತೆ, ಡೀಲರ್ ಯಾಮಾರ್ಸ್ಬಿಡ್ತಾರೆ, ಇಲ್ಲಾಂದರೆ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ. ಕೆಲವೊಂದು ಕಸ್ಟಮರ್ಗೆ ಮಾತ್ರ ಹಂಗಿರುತ್ತೆ, ಎಲ್ಲ ಕಸ್ಟಮರ್ ಹಂಗೆ ಹೇಳೋಕ್ಕಾಗಲ್ಲ. ಕೆಲವೊಂದು ಕಸ್ಟಮರ್ ಡೀಲರ್ ಅಂದರೆ ನಂಬ್ತಾರೆ, ಕೆಲವೊಂದು ಕಸ್ಟಮರ್ ಡೀಲರ್ ಅಂದರೆ ನಂಬಲ್ಲ. ಏನಂದರೆ ಆಕ್ಷನ್ ಗಾಡಿ ಮಾರ್ತಾರೆ ಅಂತ. ನಾವು ಬಂದು ಆಕ್ಷನ್ ಗಾಡಿ ಮಾರಲ್ಲ, ಯಾಕಂದರೆ ನಾನು ಇನ್ವೆಸ್ಟ್ ಮಾಡಿ ಗಾಡಿ ತೊಗೊಳ್ತೀನಿ. ಸೊ ಪಾರ್ಕ್ ಅಂಡ್ ಸೇಲ್ ಮಾಡಿ ನಿಮ್ಮ ಹತ್ರ ಒಂದು 10,000 15,000 ಕಮಿಷನ್ ವ್ಯಾಪಾರ ಮಾಡಿದ್ರೆ ಯಾವುದೋ ಯಾರ್ದೋ ಗಾಡಿ ತೊಗೊಂಡು ಮಾರಿಬಿಟ್ರೆ ಅದೊಂಥರ ರಿಸ್ಕ್ ಬರುತ್ತೆ. ಬಟ್ ನಾನು ಹಂಗೆ ಮಾಡಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ತಗೋವಾಗ ಎಷ್ಟು ಯೋಚನೆ ಮಾಡ್ತಿರೋ ನಿಮಗಿಂತ ಜಾಸ್ತಿ ಯೋಚನೆ ಮಾಡ್ತೀನಿ. ಯಾಕೆ? ಎಲ್ಲ ಗಾಡಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡು ಸಣ್ಣ ಪುಟ್ಟ ಕೆಲಸ ರೆಡಿ ಮಾಡಿ ಕಸ್ಟಮರ್ಗೆ ಮಾರ್ತೀನಿ. ಒಂದು, ಎರಡನೇದು ನನ್ನ ಹತ್ರ ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ, ಇಂಜಿನ್ ಗ್ಯಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ನಮ್ಮದು ಟೈಪ್ ಇದೆ, ಆಟೋ ಬ್ರಿಕ್ಸ್ ಕಂಪನಿ ಕಡೆಯಿಂದ ಟೈಪ್ ಇದೆ. ಕಸ್ಟಮರ್ಗೆ ಏನು ಒಂದು ಫಸ್ಟು ಆಕ್ಷನ್ ಗಾಡಿ ಇರಬಾರ್ದು, 100% ಒರಿಜಿನಲ್ ಗಾಡಿ ನಾನು ಕೊಡ್ತೀನಿ. ಡೆಲಿವರಿ ನೋಟಲ್ಲೇ ಬರ್ಕೊಡ್ತೀನಿ, ಸರ್ ಇದು ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ. ಸರ್ ಆಕ್ಸಿಡೆಂಟ್ ಆಗಿಲ್ಲ ಅಂದರೆ ಇಲ್ಲಿ ಪೇಂಟ್ ಆಗಿದೆ ಅಲ್ಲಿ ಪೇಂಟ್ ಆಗಿದೆ, ಕೆಲವೊಂದು ಕಸ್ಟಮರ್ ಕೇಳ್ತಾರೆ. ರೀಪೇಂಟೇ ಆಗಿರಲಿ, ಸಣ್ಣ ಪುಟ್ಟ ಡೆಂಟ್ ಆದರೆ ಆಗುತ್ತೆ ಪೇಂಟು. ಸಣ್ಣ ಪುಟ್ಟ ಬಾನೆಟ್ ರೀಪ್ಲೇಸ್ಮೆಂಟು, ಡಿಕ್ಕಿ ರೀಪ್ಲೇಸ್ಮೆಂಟ್ ಇದೆಲ್ಲ ಬೆಂಗಳೂರಲ್ಲಿ ಕಾಮನ್. ಓಕೆನಾ? ಮೇಜರ್ ಆಕ್ಸಿಡೆಂಟ್ ಆಗೋದ್ ಗಾಡಿ ನಾವು ತೊಗೊಳಲ್ಲ, ಮಾರಲ್ಲ. ಒಂದು. ಎರಡನೇದು, ಮೆಕ್ಯಾನಿಸಮ್ ಮೈಂಡಿಗೆ ಬರುತ್ತೆ ಕಸ್ಟಮರ್ಗೆ, ಸರ್ ಈ ಥರ ಡೀಲರ್ ಹತ್ರ ತೊಗೊಂಡ್ರೆ ಹೆಂಗೆ, ನಾಳೆ ದಿನ ಏನಾರು ರಿಪೇರಿ ಆಗಿಬಿಟ್ರೆ ಏನು ಮಾಡೋದು, ಇಂಜಿನ್ ಸೀಸ್ ಆಗಿಬಿಟ್ರೆ ಏನು ಮಾಡೋದು, ಗೇರ್ ಬಾಕ್ಸ್ ಪ್ರಾಬ್ಲಮ್ ಬಂದುಬಿಟ್ರೆ. ಕೆಲವೊಂದು ಜನ ಸರ್ ಗಾಡಿ ತೊಗೋದ ತಕ್ಷಣ, ಸರ್ ಗಾಡಿ ತೊಗೊಂಡಿದ್ದು 2 ಲಕ್ಷಕ್ಕೆ ಖರ್ಚು ಮಾಡಿರೋದು 2 ಲಕ್ಷ, ಆ ಥರ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾವು 20 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ದೇವರು ಆ ನಾಲೆಜ್ ಕೊಟ್ಟಿದ್ದಾರೆ, ಈ ಮೆಕ್ಯಾನಿಕಲ್ ನಾಲೆಜ್ ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ಚೆಕ್ ಮಾಡ್ತೀವಿ. ನಮ್ಮ ಆಫೀಸಲ್ಲಿ ಟೆಕ್ನಿಷಿಯನ್ ಇದ್ದಾರೆ,
ಅವ್ರು ಚೆಕ್ ಮಾಡ್ತಾರೆ, ನಾನು ಚೆಕ್ ಮಾಡ್ತೀನಿ, ಎಲ್ಲ ಚೆಕ್ ಮಾಡಿನೇ ಗಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿ ತಗೊಳ್ಳೋದು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಕಸ್ಟಮರ್ಗೆ ಮೋಸ ಆಗಕ್ ಚಾನ್ಸೇ ಇಲ್ಲ ಇಲ್ಲಿ. ಆಮೇಲೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೂಡ ಕೊಟ್ಟಿರ್ತೀರಾ? ನಾವು ಕೊಡ್ತೀವಲ್ಲ ಸರ್, ಕಸ್ಟಮರ್ ಬೇಕಾಗಿರೋದು ಇಂಜಿನ್ ಚೆನ್ನಾಗಿರ್ಬೇಕು, ವಾರಂಟಿ ಬೇಕು, ಗ್ಯಾರಂಟಿ ಬೇಕು, ಒಂದು ವರ್ಷ ಕೊಡ್ತೀವಿ. ಓಕೆನಾ? ಎರಡನೇದು ಆಕ್ಸಿಡೆಂಟ್ ಗಾಡಿ ಇಲ್ಲ ಅಂತ ಬರ್ತ್ ಕೊಡ್ತೀವಿ ಪ್ಲಸ್ ಇದೆಲ್ಲ ಓಕೆ. ಮೂರನೇದು ಸರ್, ನನಗೆ ಕೆಲವೊಂದು ಆಫೀಸಲ್ಲಿ ಬಂದು 2 ಕಿಲೋಮೀಟರ್ ಟ್ರಯಲ್ ಕೊಡ್ತಾರೆ, 5 ಕಿಲೋಮೀಟರ್ ಟ್ರಯಲ್ ಕೊಡ್ತಾರೆ. ನಂದು ಹಂಗಲ್ಲ, 50 ಕಿಲೋಮೀಟರ್ ಟ್ರಯಲ್ ಕೊಡ್ತೀನಿ. ಖುಷಿಯಾಗಬೇಕು. ಅವರು ರಫ್ ರೋಡಲ್ಲಿ ಓಡ್ಸ್ ನೋಡಲಿ, ಹೈವೇದಲ್ಲಿ ಓಡ್ಸ್ ನೋಡಲಿ, ಟ್ರಾಫಿಕ್ ಇರೋ ಜಾಗದಲ್ಲಿ ಓಡ್ಸ್ ನೋಡಲಿ, ಸ್ಕ್ಲಚ್ ಹೆಂಗಿದೆ, ಸಸ್ಪೆನ್ಷನ್ ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ ಓಡ್ಸ್ ನೋಡಲಿ. ಇದೆಲ್ಲ ಓಡಿಸ್ಬಿಟ್ಟು ಅವ್ರು ಗೊತ್ತಿರೋ ಮೆಕ್ಯಾನಿಕ್ನ ಕರ್ಕೊಂಡು ಬಂದು ಚೆಕ್ ಮಾಡಲಿ, ಅವ್ರು ಗೊತ್ತಿರೋ ಡ್ರೈವರ್ ಯಾರು ಬಂದರೆ ಅವ್ರು ಓಡ್ಸ್ ನೋಡಲಿ. ಇದೆಲ್ಲ ಆಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಈ ಗಾಡಿ ನನಗಿರಲಿ ಅಂತ ಮಾತಾಡಿದ್ರೆ ಮಾತ್ರ, ಅವ್ರ ಮನಸ್ಸಿಗೆ ಬಂದರೆ ಮಾತ್ರ ವ್ಯಾಪಾರ, ಇಲ್ಲಾಂದರೆ ಪರವಾಗಿಲ್ಲ. ಸರ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಸರ್. ಹೌದು ಸರ್. ಅವ್ರು ಬಂದು ಗಾಡಿ ತಗೋಬೇಕಾದ್ರೆ ಅರ್ಧಂಬರ್ಧ ಮನಸ್ಸಲ್ಲಿ ತಗೊಂಡ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅವ್ರನ್ನ ಸಮಾಧಾನ ಮಾಡಿಸೋದೇ ನನ್ನ ಕೆಲಸ. ಅವ್ರನ್ನ ಸಮಾಧಾನ ಮಾಡಿಸ್ಬಿಟ್ರೆ ದೇವ್ರು ನನ್ಗೆ ಕೊಟ್ಟೇ ಕೊಡ್ತಾರಲ್ಲ. ನನಗಂತೂ ಇನ್ನೊಂದು ಈ ಸಿಚುವೇಶನಲ್ಲಿ ಇಷ್ಟೇ, ಕೆಲವೊಂದು ಮೈಂಡ್ಗೆ ಕಸ್ಟಮರ್ಗೆ ಮೈಂಡ್ ಸೆಟ್ ಇರುತ್ತೆ, ಇಲ್ಲ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ. ಇಲ್ಲ, ನಮ್ದೆಲ್ಲ ಸ್ಮಾಲ್ ಮಾರ್ಜಿನ್, ಯಾಕಂದ್ರೆ ನಮ್ಮ ಟೈಟಲ್ಲೇ ಬಜೆಟ್ಟು. ಚಿಕ್ಕ ಚಿಕ್ಕ ಗಾಡಿಗಳು ನಾನು ಮಾರೋದು, ಚಿಕ್ಕ ಚಿಕ್ಕ ಗಾಡಿಗಳು ಸ್ಮಾಲ್ ಮಾರ್ಜಿನೇ ಮಾರೋದು. ಸೊ ಒಳ್ಳೆ ಗಾಡಿ ಕೊಡ್ತೀನಿ. ಇವಾಗ ಕೆಲವೊಂದು ಜನ ಮೀಟರ್ ಟೆಂಪರ್ 18 ಮಾಡಲು 17 ಮಾಡಲು 16 ಮಾಡಲು 15 ಮಾಡಲುಗಳಿದೆ, ಆ ಮಾಡಲ್ಗೆ ಮೀಟ್ರ್ ಗ್ಯಾರಂಟಿ ಕೊಡ್ತೀನಿ. ಬಟ್ ಎಲ್ಲ ಗಾಡಿನೂ ಒರಿಜಿನಲ್ ಗಾಡಿ. ಕೆಲವೊಂದು ಗಾಡಿಗೆ ಮೀಟ್ರ್ ಗ್ಯಾರಂಟಿ ಕೊಡಲ್ಲ. ಇವಾಗ 2004, 5, 8, 5 ಅದಕ್ಕೆ ಮೀಟ್ರ್ ಹಿಸ್ಟ್ರಿನೇ ಇರಲ್ಲ. ಹೌದು, ಅವಾಗ ಮೀಟ್ರ್ ಹಿಸ್ಟ್ರಿನೇ ಇರಲ್ಲ, ಸರ್ವಿಸ್ ಹಿಸ್ಟ್ರಿ ಸಿಗಲ್ಲ, ಹಿಸ್ಟ್ರಿನೇ ಇರಲ್ಲ. ಇವಾಗ 4 ಓನರ್ ಆಗಿರುತ್ತೆ, ಯಾರೋ ಒಬ್ರು ಮಾಡಿರ್ತಾರೆ 4 ಓನರಲ್ಲಿ, 4 ಓನರ್ ಆಗಿರುತ್ತೆ, 3 ಓನರ್ ಆಗಿರುತ್ತೆ, 3 ಓನರ್ಲ್ಲಿ ಯಾರೋ ಒಬ್ರು ಟ್ಯಾಂಪರ್ ಮಾಡಿರ್ತಾರೆ. ಸೊ ಬರೀ ಮೀಟ್ರನ್ನ ಡಿಪೆಂಡ್ ಮಾಡಿ ಸರ್, ನಾನು ಗಾಡಿ ತಗೋಬೋದು, ಮೀಟ್ರನ್ನೇ ನಾನು ನೋಡಲ್ಲ. ಯಾಕಂದ್ರೆ ಹಿಂಗೂ ತಿರುಗಿಸ್ಬೋದು, ಹಿಂಗೂ ತಿರುಗಿಸ್ಬೋದು. ಸೊ ಅದರಿಂದ ನಾನು ಮೀಟ್ರ್ ನೋಡಲ್ಲ. ನನ್ನ ನಾಲೇಜ್ಗೆ ಇಂಜಿನ್ ಚೆನ್ನಾಗಿದೆ ಅಂತ ಚೆಕ್ ಮಾಡ್ತೀನಿ, ಮಾರ್ತೀನಿ. ಬಟ್ ಎಲ್ಲ ಗಾಡಿಗೆ ಮೀಟ್ರ್ ಗ್ಯಾರಂಟಿ ಕೊಡಲ್ಲ ಅಂತಲೂ ಹೇಳ್ತಾ ಇಲ್ಲ. ಹೈ ಮಾಡಲ್ ಗಾಡಿಗಳಿಗೆ ಮೀಟ್ರ್ 100% ಗ್ಯಾರಂಟಿ ಕೊಡ್ತೀನಿ. ಬಟ್ ಎಲ್ಲ ಗಾಡಿಗೂ ಆಕ್ಸಿಡೆಂಟ್ ಇಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ. ಓಕೆ, ಎಲ್ಲ ಗಾಡಿಗೂ ಆಕ್ಸಿಡೆಂಟ್. 50,000 ರೂಪಾಯಿ ಗಾಡಿ ಇರಲಿ, ಅಯ್ಯ 50,000 ತಾನೇ ಅದು ಆಕ್ಸಿಡೆಂಟ್ ಆಗಿ, ಇಲ್ಲ 50,000 ಗಾಡಿ ಆದ್ರೂ ಆಕ್ಸಿಡೆಂಟ್ ಇಲ್ದಿರೋ ಗಾಡಿನೇ ನಾವು ತಗೊಳ್ಳೋದು. ಆಕ್ಸಿಡೆಂಟ್ ಗಾಡಿ ನಮ್ಮ ಶೋರೂಮಲ್ಲಿ ಕಮ್ಮಿ ಅಂದ್ರೆ ಒಂದು 30 ವೆಹಿಕಲ್ಸ್ ಇದೆ ನಮ್ಮ ಹತ್ರ. 30 ವೆಹಿಕಲ್ಸಲ್ಲಿ ಒಂದು ಗಾಡಿನೂ ಆಕ್ಸಿಡೆಂಟ್ ಗಾಡಿ ಇಲ್ಲ. ಆಕ್ಸಿಡೆಂಟ್ ಗಾಡಿ ನಾವು ಮಾರೋದೇ ಇಲ್ಲ, ನಾವು ದೇವ್ರ ಹತ್ರ ಕಮಿಟ್ ಆಗಿರೋದಕ್ಕೆ. ಆಕ್ಸಿಡೆಂಟ್ ಗಾಡಿ ಯಾವುದೇ ಕಾರಣ ನಾವು ತಗೋಬಾರ್ದು, ಮಾರಬಾರ್ದು. ಅಷ್ಟು ಮಾರ್ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ. ಇವಾಗ ಏನೋ ಒಂದು ಬೈ ಮಿಸ್ಟೇಕ್ ನನಗೆ ಗೊತ್ತಿಲ್ಲದಂಗೆ ನಾನು ತಗೊಂಡ್ರು, ಆ ಗಾಡಿ ನಾನು ಮಾರಲ್ಲ. ಕೆಲವೊಂದು ಜನ ಇರ್ತಾರೆ, ಅವ್ರನ್ನೇ ಕರೆದ್ಬಿಟ್ಟು ನಾನು ಮಾರಲ್ಲಪ್ಪ, ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ, 20,000 ಹೋದ್ರೂ ಪರವಾಗಿಲ್ಲ ಅಂತ ಕೊಟ್ಬಿಡ್ತೀನಿ ಅಂತ ನಾನು ಆಫೀಸಲ್ಲಿ ಇಟ್ಬಿಟ್ಟು ಮಾರಲ್ಲ ಸರ್. ಹಾಗೆ ಫಸ್ಟ್ ಟೈಮ್ ನಮ್ಮ ಶೋರೂಮ್ ಫೀಚರ್ ಆಗ್ತಾ ಇದೆ ನಮ್ಮ ಚಾನಲಲ್ಲಿ. ಸೊ ಏನು ಆಫರ್ ಕೊಡ್ತೀರಾ ಸರ್? ಸರ್, ಫಸ್ಟು ನನ್ನ ಮಾರ್ಜಿನ್ ಎಷ್ಟು, ಸ್ಮಾಲ್ ಮಾರ್ಜಿನ್ ಇಟ್ಕೊಂಡು ಮಾರ್ತೀನಿ. ಇನ್ನೊಂದು, ಬೇರೆಯವರು ಇವಾಗ ನಾನು ರೇಟ್ಗಳು ಗಾಡಿಗಳ ಬಗ್ಗೆ ಎಲ್ಲ ರೇಟ್ಗಳು ಡೀಟೇಲ್ ಎಲ್ಲ ಹೇಳ್ತೀನಲ್ಲ, ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ನಾವು ಬೇರೆ ಶೋರೂಮ್ನ ಕಂಪೇರ್ ಮಾಡಿದ್ರೆ ನನ್ನ ರೇಟ್ 100% ಕಡಿಮೆನೇ ಇರುತ್ತೆ. ಒಂದು, ಎರಡನೇದು ನೀವು ಕೇಳೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ, ಕಾರ್ ವರ್ಲ್ಡ್ ಚಾನಲ್ ಕಡೆಯಿಂದ ಬಂದರೆ, ಕರ್ನಾಟಕ ಚಾನಲ್ ಕಡೆಯಿಂದ ಬಂದರೆ ಟ್ರಾನ್ಸ್ಫರ್ ಫ್ರೀ ಮಾಡಿಕೊಡ್ತೀನಿ. ಹೌದು, ಫ್ರೀ ಆರ್ಸಿ. ಬೆಂಗಳೂರು ಒಳಗಡೆ ಇದ್ರೆ ಮಾತ್ರ ಟ್ರಾನ್ಸ್ಫರ್ ಫ್ರೀ. ಔಟ್ ಆಫ್ ಸ್ಟೇಷನ್ ಬೆಂಗಳೂರು ಬಿಟ್ಟು ಆಚೆ ಇದೆ ಅಂದರೆ ಸಿ ಸಿ ಎತ್ ಕೊಡ್ತೀನಿ, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಎತ್ ಕೊಡ್ತೀನಿ. ಹೌದು. ಸೊ ಕಾರ್ಸ್ವರ್ಡ್ ಕನ್ನಡ ಇಂದ ಬಂದಿವಿ ಅಂದರೆ ಮಾತ್ರ ಕೊಡ್ತೀರಾ? ಇವಾಗ ಸೊ ಏನು ರೆಫರೆನ್ಸ್ ಇಲ್ದಲೇ ಹಂಗೆ ಬಂದರೆ ಆರ್ ಸಿ ಟ್ರಾನ್ಸ್ಫರ್ ಚಾರ್ಜಸ್ ಮಾಡ್ತೀರಾ? ಹೌದು. ಕೇಳಿದ್ರಲ್ಲ, ಈ ಥರ ಫಸ್ಟ್ ಟೈಮ್ ನಮ್ಮ ಚಾನಲ್ ಫೀಚರ್ ಆಗ್ತಿರೋದು. ಸೊ ಅವರು ಮನಸ್ಸು ಬಿಚ್ಚಿ ಮನಸ್ಪೂರ್ವಕವಾಗಿ ಅವರು ಎಲ್ಲ ಗಾಡಿ ಬಗ್ಗೆ, ಗಾಡಿ ಡೀಟೇಲ್ಸ್ ಬಗ್ಗೆ, ಶೋರೂಮ್ ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗೆ ಇವತ್ತು ಯಾವ ಗಾಡಿಗಳು ಇದೆ, ಆಮೇಲೆ ಏನೇನು ಪ್ರೈಸ್ ಇದೆ, ಎಲ್ಲ ಕಂಪ್ಲೀಟ್ ಡೀಟೇಲಾಗಿ ತಿಳ್ಕೊಂಡು ಬರೋಣ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ಗಾಡಿ ಪ್ರೈಸಸ್ ಹೇಗಿದೆ ಅಂತ. ಸೊ ಗಾಡಿ ಡೀಟೇಲ್ಸ್ ತಿಳ್ಕೊಳೋಣ, ಬನ್ನಿ. ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು 8 ಇದೆ. ಯಾವ ಮಾಡಲ್ ಸರ್ ಇದು? ಸರ್, 2010 ಮಾಡಲ್. ಓಕೆ, ಎಷ್ಟನೇ ಓನರ್ ಸರ್ ಗಾಡಿ ಇದು? ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್, 85 ಓಡಿದೆ. 85,000 ಓಡಿದೆ ಸರ್. ಆಟೋಮೆಟಿಕ್ ವೇರಿಯಂಟ್ ಇದು? ಹೌದು, 2010 ಮಾಡಲ್ ಆಟೋಮೆಟಿಕ್ ವೇರಿಯಂಟ್. ಸರ್, ಎಷ್ಟು ಬರುತ್ತೆ ಸರ್ ಮೈಲೇಜ್ ಆಟೋಮೆಟಿಕ್ ಇದು? ಸರ್, 16 or 17 ಬರುತ್ತೆ. 16 or 17 ಬರುತ್ತೆ. ಸರ್, ಏನೇನು ಫೀಚರ್ಸ್ ಇದೆ ಸರ್? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಒರಿಜಿನಲ್ ಗಾಡಿ. ಸೊ ಗಾಡಿ ಕಂಡೀಷನ್ ಕೂಡ ಅಷ್ಟೇ ಮಾಡಿದ್ದಾರೆ. ಸರ್,
ಸೊ 3,10,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. 2010 ಮಾಡಲ್ಲು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಸಕ್ಕೆನ್ನು ಅನ್ನೋರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಕಟ್ಕೊಡ್ತೀನಿ. 3,10,000 ಹೇಳ್ತಾ ಇದ್ದೀನಿ, ಒಂದು 290 ಕೊಡ್ತೀನಿ ಫೈನಲ್. 2,90,000 ಕೊಡ್ತೀನಿ. ಹೌದು, ಸ್ವಿಫ್ಟ್ ರೋಡ್ಕವರಿಗೆ ಇಲ್ಲಿ 2 ಸ್ವಿಫ್ಟ್ ಇದೆ. ಮೊದಲು ರೆಡ್ ಕಲರ್ ಸ್ವಿಫ್ಟ್ ಡೀಟೇಲ್ಸ್ ಇಟ್ಕೊಳ್ಳೋಣ. ಯಾವ ಮಾಡಲ್ ಸರ್ ಇದು? ಸರ್ ಇದು 2015 ಸಿಂಗಲ್ ಓನರ್. 15 ಸಿಂಗಲ್ ಓನರ್, ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್, BDI ABS ವಿತ್ ಆಪ್ಷನಲ್ ಗಾಡಿ. ಓಕೆ, ಸಿಂಗಲ್ ಓನರ್. 1,5,00,000 ಗಾಡಿ ಓಡಿದೆ. 1,50,000 ಓಡಿದೆ ಗಾಡಿ. ಆದ್ರೂ ಗಾಡಿ ಮಾತ್ರ ನೀವೇ ಮೇಂಟೇನ್ ಮಾಡಿದ್ದೀರಿ ಸರ್, ಎಲ್ಲೂ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಗಾಡಿ ಇಂಟೀರಿಯರ್ BDI ವಿತ್ ABS ಆಪ್ಷನಲ್ ಗಾಡಿ ಇದು. ಸಿಂಗಲ್ ಓನರ್, ಸಿಂಗಲ್ ಓನರು, ಇನ್ಸೂರೆನ್ಸ್ ರನ್ನಿಂಗು. ಓಕೆ, ಪ್ರತಿಯೊಂದು ಸರ್ವಿಸು, ಶೋರೂಮ್ ಮೇಂಟೆನೆನ್ಸು. ಈ ಗಾಡಿ ಬಂದು ಗಾಡಿಗೂ ಗ್ಯಾರಂಟಿ ಕೊಡ್ತೀವಿ, ಮೀಟ್ರಿಗೂ ಗ್ಯಾರಂಟಿ ಕೊಡ್ತೀವಿ. ಮೀಟ್ರು ಎಲ್ಲ ಶೋರೂಮ್ ಟ್ರ್ಯಾಕ್ ಆಗಿದೆ ಸರ್. ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಸ್ವಿಫ್ಟು? 20 ಸರ್ ಮೈಲೇಜ್. 20 ಬರುತ್ತೆ ಸರ್. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇದ್ದೀರಾ ಸರ್? 540,000. ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್ ಈ ಗಾಡಿ? 5,15,000. 5,15,000 ಸ್ವಿಫ್ಟ್ ಮಾಡ್ಕೊಡ್ತಾ ಇದ್ದೀರಾ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಸ್ವಿಫ್ಟ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2015 ಮಾಡಲ್. 2015 ಮಾಡಲ್. ಇದು BDI ವಿತ್ ABS, ಇದು ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? ಇದು 94,000 ಓಡಿದೆ. 94,000 ಓಡಿದೆ. ಹೌದು, ಒರಿಜಿನಲ್ ಮೀಟರ್. ಏನೇನು ಫೀಚರ್ಸ್ ಬರುತ್ತೆ ಸರ್? BDI ವಿತ್ ಆಪ್ಷನಲ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ABS ಬ್ರೇಕು ಆಪ್ಷನಲ್. ಆಪ್ಷನಲ್ ಅಂದ್ರೆ ABS ಬರುತ್ತೆ. ಹೌದು, ABS ಬರುತ್ತೆ, ಮಿರರ್ ಕ್ಲೋಸ್ ಆಗುತ್ತೆ. ಓಕೆ ಸರ್, ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ? ಇದು 540,000 ಹೇಳ್ತಾ ಇದ್ದೀನಿ. ಓಕೆ, ಒಂದು 5,10,000 ಕೊಡ್ತೀನಿ. ಇದು 5,10,000 ಫೈನಲ್ ಮಾಡ್ತೀರಾ? ಫೈನಲ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಓಲ್ಡ್ ಮಾಡಲ್ ಸ್ವಿಫ್ಟ್ ಡಿಸೈರ್ ನೋಡೋರಿಗೆ ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ. ಯಾವ ಮಾಡಲ್ ಸರ್ ಇದು? 2009 ಮಾಡಲ್, ಥರ್ಡ್ ಓನರ್. 9 ಮಾಡಲ್, ಥರ್ಡ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 1,5,00,000 ಓಡಿದೆ ಸರ್. ಇದು 1,5,00,000 ಓಡಿದೆ ಸರ್. ಡೀಸೆಲ್ ಪೆಟ್ರೋಲ? ಡೀಸೆಲ್ ಸರ್. VDI ವ್ಯಾರಂಟಿ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಪವರ್ ವಿಂಡೋಸ್ ಬರುತ್ತೆ ಸರ್. ಇದ್ರ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇದ್ದೀರಾ? 3,00,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. ಫೈನಲ್ ಎಷ್ಟಕ್ಕೆ ಆಗ್ಬೋದು ಇದು? ಒಂದು 280 ಆಗ್ಬೋದು. 2,80,000 ಫೈನಲ್ ಮಾಡ್ತಾ. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವರ್ಣ ಇದೆ. ಸಾಕಷ್ಟು ಜನ ವರ್ಣ ಬೇಕು ಅಂತ ಕೇಳ್ತಾ ಇರ್ತೀರಾ. ಇಲ್ಲೊಂದು ವರ್ಣ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2012. 2012 ಮಾಡಲ್. ಓಕೆ, 2012 ಸೆಕೆಂಡ್ ಓನರು, CRD ಇಂಜಿನ್ನು, ಡೀಸೆಲ್ ವೇರಿಯಂಟು, ವರ್ಣ ಫ್ಲೂಡಿಕ್ ಇದು. ಓಕೆ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಇನ್ಬಿಲ್ಟ್ ಸಿಸ್ಟಮ್. ಓಕೆ, ಇದು 1.4 liters ಇಂಜಿನ್ನು. ಸೊ 1.4 liters ಇಂಜಿನ್ ಅಲ್ಲಿ ನಿಮ್ಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಓಕೆ, ಕಮ್ಮಿ ಆದ್ರೂ 20 ಮೇಲೆನೆ ಬರೋದು, 20 ಒಳಗಡೆ ಅಂತೂ ಬರಲ್ಲ. 1.6 ಅಲ್ಲಿ ನಿಮ್ಗೆ 16 or 15 ಸಿಗ್ಬೋದು. ಹೌದು, ಇದು 1.4 ಇರೋದ್ರಿಂದ 20 ಗ್ಯಾರಂಟಿ, 20 ಬರುತ್ತೆ ಮೈಲೇಜ್. 20 ಬರುತ್ತೆ. ಈ ಗಾಡಿ ಮಾರ್ಕೆಟ್ ರೇಟ್ಲಲ್ಲಿ ಮಾರ್ಕೆಟ್ ರೇಟ್ಗಿಂತ ಚಾನ್ಸ್ ಅಲ್ಲಿ ಕೊಡ್ತೀನಿ. ಒರಿಜಿನಲ್ ಗಾಡಿ 100% ಇಲ್ಲಿ ಯಾವುದೇ ಗಾಡಿ ಆಕ್ಸಿಡೆಂಟ್ ಗಾಡಿ ಇಲ್ಲ. ಸೊ ಶೋರೂಮ್ ಟ್ರ್ಯಾಕ್ ಇದೆ? ಶೋರೂಮ್ ಟ್ರ್ಯಾಕ್ ಇದೆ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರು. ಎರಡನೇ ಓನರ್ ಗಾಡಿ? ಹೌದು. ಓಡಿದೆ ಸರ್ ಗಾಡಿ ಇದು? 85 ಓಡಿದೆ. 85,000 ಓಡಿದೆ. ಹೌದು. ಪ್ರೈಸ್ ಏನು ಕೊಟ್ ಮಾಡ್ತೀರಾ? 4,00,000. 4,00,000 ಫೈನಲ್ ಎಷ್ಟು ಕೊಡ್ತೀರಿ? 3,80,000 ಫೈನಲ್ ಕೊಡ್ತೀನಿ. 3,80,000 ಹಾಗೆ ವರ್ಣ ಫ್ಲೂಡಿಕ್ ಡೀಸೆಲ್ ಕೊಡ್ತೀನಿ. ಸೊ ಎಲ್ಲ ಕೇಳ್ತಿರ್ತೀರಾ, ಎಲ್ಲ ವರ್ಣ ಫ್ಲೂಡಿಕ್ 2012 ಮಾಡಲ್ ಅಂದ್ರೆ 4,50,000 ಹೇಳ್ತಾ ಇದ್ರು. ಸೊ 3,80,000 ಫೈನಲ್ ಮಾಡ್ಕೊಡ್ತೀರಾ ಸರ್ ಗಾಡಿ? ಮಾರ್ಕೆಟ್ ರೇಟ್ ಅಲ್ಲಿ ಎಲ್ಲಿ ಇಲ್ಲ, 3,80,000 ವರ್ಣ ಫ್ಲೂಡಿಕೇ ಇಲ್ಲ. ಫ್ರೆಂಡ್ಸ್, ಹಾಗೆ ನಮ್ಮದೇ ಒಂದು ಆಲ್ಟೋ ಇದೆ. ಯಾವ ಮಾಡಲ್ ಸರ್ ಇದು? 2012 ಮಾಡಲ್. ಎಷ್ಟನೇ ಓನರ್ ಸರ್ ಇದು? ಥರ್ಡ್ ಓನರ್. ಥರ್ಡ್ ಓನರ್ ಆಗಿದೆ ಸರ್. ಯಾಕೆ ಥರ್ಡ್ ಓನರ್ ಆಗಿದೆ ಸರ್ ಇದು? ಸರ್ ಆಗಿರುತ್ತೆ ಸರ್, ಕೆಲವೊಂದು ಜನ ಈಗ 2 ವರ್ಷದಲ್ಲಿ ಜಾಸ್ತಿ ಗಾಡಿ, ಥರ್ಡ್ ಓನರ್, ಫೋರ್ತ್ ಓನರ್, 5th ಓನರ್ ಎಲ್ಲ ಆಗಿದೆ. ಕಷ್ಟಕ್ಕೆ ಗಾಡಿ ಜನ ಜಾಸ್ತಿ ಜನ ಗಾಡಿ ಮಾರಿರ್ತಾರೆ, ತಗೊಂಡಿರ್ತಾರೆ. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು 65,000 ಓಡಿದೆ. 65,000 ಓಡಿದೆ. ಹೌದು. ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ AC ಪವರ್ ಸ್ಟೇರಿಂಗು. AC ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು ಸರ್. ಆಲ್ಟೋ ಮೈಲೇಜ್ ಎಷ್ಟು ಬರ್ಬೋದು? 20. 20 ಫಿಕ್ಸ್. 100% 20 ಬರುತ್ತೆ. ಮೈಂಟೆನೆನ್ಸ್ ಕೊಡುವಾಗ ಕಡಿಮೆ? ಮೈಂಟೆನೆನ್ಸು ಕಡಿಮೆ ಸರ್. ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಗಾಡಿ ಒರಿಜಿನಲ್ ಗಾಡಿ, ಒರಿಜಿನಲ್ ಮೀಟ್ರು. 2,40,000 ಹೇಳ್ತಾ ಇದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಸರ್ ಫೈನಲ್ ಎಷ್ಟಕ್ಕೆ ಆಗ್ಬೋದು ಇದು? 2,20,000 ಕೊಡ್ತೀನಿ. 2,12,000 ಮಾಡಲ್. ಆಲ್ಟೋ 2,20,000 ಫೈನಲ್ ಮಾಡ್ಕೊಡ್ತೀರಾ? ಹೌದು. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಓಮ್ನಿ ಹುಡ್ಕೋರಿಗೆ ಇಲ್ಲೊಂದು ಓಮ್ನಿ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2009. 9 ಮಾಡಲು? ಹೌದು. ಸಿಂಗಲ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್. ಓಕೆ, 66,000 kilometers ಓಡಿದೆ. 66,000 ಓಡಿದೆ ಗಾಡಿ? ಹೌದು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, 5 seater ಅಲ್ಲ ಸರ್? ಹೌದು. ಓಕೆ ಸರ್, 2,20,000 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀನಿ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್ ಇದು? ಒಂದು 2,00,000 ಕೊಡ್ತೀನಿ ಸರ್. 2,00,000 2009 ಮಾಡಲ್ ಕೊಡ್ತೀನಿ. ಕ್ಲಾಸ್ ಗಾಡಿ, 1 rupee ಕೆಲಸ ಇಲ್ಲ ಗಾಡೀಲಿ ನಿಮಗೆ. ಟೈರ್ ಆಗಲಿ, ಬಾಡಿ ಲೈನ್ ಆಗಲಿ, ಇಂಜಿನ್ ಆಗಲಿ, ಯಾವುದೇ ಆಗಲಿ, ಗಾಡಿ ನೋಡೋಕೆ ಕೂಡ ಅಷ್ಟೇ ಸರ್, ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಹೌದು. ಫ್ರೆಂಡ್ಸ್, ಹಾಗೆ ಫೋರ್ಡ್ ಫಿಗೋ ಹುಡ್ಕೋರಿಗೆ ಇಲ್ಲೊಂದು ಫೋರ್ಡ್ ಫಿಗೋ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2012 ಮಾಡಲ್. ಓಕೆ, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ,
260,000 ಹೇಳ್ತಾ ಇದ್ದೀನಿ. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಡೀಸೆಲ್ ಗಾಡಿ ಇದು. ಡೀಸೆಲ್ ಎಷ್ಟು ಓಡಿದೆ ಸರ್ ಗಾಡಿ? ಒಂದು 1 ಲಕ್ಷ ಓಡಿರ್ಬೋದು ಸರ್. 1 ಲಕ್ಷ ಓಡಿದೆ ಗಾಡಿ. ಸೊ ಯಾವುದೇ ಗಾಡಿ ಆದರೂ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇದೆ ಅಂದ್ರೆ ಎಲ್ಲ ಗಾಡಿಗೂ ಇಂಜಿನ್ ಗ್ಯಾರಂಟಿ ಸರ್. ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಅದಕ್ಕೆ? 260,000 ಹೇಳ್ತಾ ಇದ್ದೀನಿ. ಓಕೆ, 2.5 ಕೊಡ್ತೀನಿ. 250,000 ಫೈನಲ್ ಮಾಡ್ಬೇಕು. 100% ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮದೇ ಒಂದು ಜೆನ್ ಎಸ್ಟಿಲ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2010 ಮಾಡಲ್. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು 85 90 ಏನೋ ಓಡಿದೆ ಸರ್. 90,000 ಓಡಿದೆ ಗಾಡಿ ಸರ್. ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಸರ್ ಜೆನ್ ಎಸ್ಟಿಲ್? ಇದು 17 ಬರುತ್ತೆ ಸರ್. 17 ಬರುತ್ತೆ ಮೈಲೇಜ್. ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇರೋ ಸರ್ ಇದು? ಸರ್ ಇದು 220,000 ಕೊಟ್ಟು ಮಾಡ್ತಾ ಇದ್ದೀನಿ. ಓಕೆ, ಇದು ಒಂದು 2 ಲಕ್ಷ ರೇಂಜಲ್ಲಿ ಕೊಟ್ಬಿಡ್ತೀನಿ ಸರ್. ಫೈನಲ್ ಒಂದು 2 ಲಕ್ಷ ಬಂದರೆ ಫೈನಲ್ ಮಾಡ್ಕೊಡ್ತೀರಿ ಗಾಡಿ ಫ್ರೆಂಡ್ಸ್. ಹಾಗೆ ನಮ್ಮದೇ ಒಂದು ಶವರ್ಲೆಸ್ ಪಾರ್ಕ್ ಇದೆ. ಸಾಕಷ್ಟು ಜನ ಲೋ ಬಜೆಟ್ ಗಾಡಿ ಹುಡ್ಕೋರಿಗೆ ಇದೊಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ ಇದು 2010 ಮೇಕು, 11 ರಿಜಿಸ್ಟ್ರೇಷನ್ನು. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. 90,000 ಏನೋ ಓಡಿದೆ. 90,000 ಓಡಿದೆ. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ ಇದು. ಪೆಟ್ರೋಲ್ ವಿತ್ ಎಲ್ಪಿ ಜಿ ಅನ್ಸುತ್ತಲ್ಲ ಸರ್ ಇದು? ಇಲ್ಲ, ಎಲ್ಪಿ ಜಿ ಇತ್ತು, ಎದ್ಬಿಟ್ಟಿದ್ದಾರೆ. ಪ್ಯೂರ್ ಪೆಟ್ರೋಲ್ ಅಲ್ಲಿ ಓಡ್ತಾ ಇದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಇದೊಂದು 13-14 ಬರುತ್ತೆ ಸರ್. 13-14 ಮೈಲೇಜ್. ಓಕೆ, ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಸರ್ ಇದನ್ನು ನಿಮಗೆ 155,000 ಹೇಳ್ತಾ ಇದ್ದೀನಿ. ಓಕೆ, 135,000 ಕೊಟ್ಬಿಡ್ತೀನಿ ಸರ್. 135,000. 2010 ಮೇಕು, 11 ರಿಜಿಸ್ಟ್ರೇಷನ್ನು, ಸೆಕೆಂಡ್ ಓನರ್ ಗಾಡಿ. ಓಕೆ ಫ್ರೆಂಡ್ಸ್, ಹಾಗೆ ಓಲ್ಡ್ ಮಾಡಲ್ ಒಂದು ಆ್ಯಂಟಿಕ್ ಪೀಸ್ ಗಾಡಿ ನೋಡ್ತಾ ಇರ್ತೀವಿ ಸರ್. ನಮಗೊಂದು ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಫಿಯೆಟ್ ಪ್ರೀಮಿಯರ್ ಪದ್ಮನಿ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಪ್ರೀಮಿಯರ್ ಪದ್ಮಿನಿ ಅಂತ ಇದು. ಓಕೆ, 89 ಮಾಡಲ್ಲು. 89 ಮಾಡಲ್. ಹೌದು, ನನ್ನ ಹೆಸರಲ್ಲೇ ಇದೆ ಗಾಡಿ ಇದು. ನಿಮ್ಮ ಹೆಸರಲ್ಲೇ ಇದೆ ಗಾಡಿ? ಹೌದು. ಎಷ್ಟು ವರ್ಷ ಆಯ್ತು ಸರ್ ನೀವು ಯೂಸ್ ಮಾಡ್ತಿದ್ರೆ? ನಾನು ತಗೊಂಡು ಮೇಬಿ 1.5 ವರ್ಷ ಆಗಿದೆ. ಓಕೆ, ಗಾಡಿ ಮಾತ್ರ ನೀಟ್ ಸರ್ ಎಲ್ಲ ನಾನು ರೆಡಿ ಮಾಡಿರೋದು. ಪೇಂಟಿಂಗು, ಟೈರ್ಸ್, 4 ಟೈರ್ ಹೊಸದು, ಮ್ಯಾಗ್ವೀಲ್ಸ್. ಓಕೆ, ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಇದಕ್ಕೆ ಫ್ರೆಶ್ ಎಫ್ಸಿ ಇದೆ. ಎಫ್ಸಿ ಕೂಡ ಇದೆ ಗಾಡಿ? ಇನ್ನು 5 ವರ್ಷ ಎಫ್ಸಿ ಇದೆ. 5 ವರ್ಷ ಎಫ್ಸಿ ಇದೆ. ಆರಾಮಾಗಿ ಸಿಟಿಯಲ್ಲೆಲ್ಲ ಆರಾಮಾಗಿ ಹೋಗ್ಬೋದು ಸರ್. ಲಾಂಗ್ ಹೋಗ್ಬೋದು. ಕೇರಳಾಗ ಹೋಗ್ಬಿಟ್ಟು ಬಂದೆ ಲಾಸ್ಟ್ ಟೈಮ್ ನಾನು. ಕೇರಳಾಗ ಹೋಗಿದ್ದೆ? ಕೇರಳಾಗೆ. ಓಹೋ, ಇದೇ ಗಾಡಿ? ಸೂಪರ್ ಸರ್. ಇದು ಡೀಸೆಲ್ ಪೆಟ್ರೋಲ? ಪೆಟ್ರೋಲ್. ಪೆಟ್ರೋಲ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಪೆಟ್ರೋಲ್ ಸರ್ 14 ಬರುತ್ತೆ. ಇದು S1 ಇಂಜಿನ್ನು. S1 ಇಂಜಿನ್. ಓಕೆ ಓಕೆ, ಅದಕ್ಕೆ ಮೈಲೇಜ್ ಜಾಸ್ತಿ. ಮೈಲೇಜ್ 14 ಬರುತ್ತೆ. ಮೈಲೇಜ್ 14 ಬರುತ್ತೆ. ಮೈಲೇಜ್ ಓಕೆ. ಏನು ಪ್ರಾಬ್ಲಮ್ ಕೊಟ್ಟಿಲ್ಲ ಸರ್ ಇದುವರೆಗೂ? ಏನಿಲ್ಲ. ಎಷ್ಟು ಓನರ್ ಸರ್ ಇದು? ಸರ್ ನಾನು 3rd ಓನರ್ ಆಗಿದ್ದೀನಿ. ನೀವು 3rd ಓನರ್ ಆಗಿದ್ದೀರಾ. ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇರೋ ಸರ್ ಈಗ? 1.5 ಲಕ್ಷ ಹೇಳ್ತಾ ಇದ್ದೀನಿ. ಫೈನಲ್ ಒಂದು ಎಷ್ಟು ಕೊಡ್ತೀರಾ ಸರ್? 135 ಕೊಡ್ತೀನಿ. ಇದನ್ನು 1,35,000 ಫೈನಲ್ ಮಾಡ್ಕೊಡ್ತೀರಾ? ನನಗೆ ಖರ್ಚು ಇದೆ 2 ಲಕ್ಷ ಆಗಿದೆ. ಗಾಡಿ ಟೈರ್, ಪೇಂಟಿಂಗ್, ಟಿಂಕರಿಂಗ್ ಅದೇ ಮ್ಯಾಗ್ವೀಲ್ ಅದೆಲ್ಲ ಹಾಕಿ ಟೈರ್ ಎಲ್ಲ ಬ್ರಾಂಡಿಂಗ್ ಮಾಡ್ತೀರಾ? ಹೌದು ಹೌದು ಹೌದು. ಸೊ ಏನು ಖರ್ಚಿಲ್ಲದಲ್ಲೇ 1 ರೂಪಾಯಿ ಖರ್ಚಿಲ್ಲ. 1 ರೂಪಾಯಿ ಖರ್ಚಿಲ್ಲ. ನೀವು ತಗೊಂಡು ಲಾಂಗ್ ಡ್ರೈವ್ ಸ್ಟಾರ್ಟಿಂಗೇ ಹೋಗ್ಬೋದು. ಸೊ ಆ ಥರ ಗಾಡಿ ಆ ಲೆವೆಲ್ಗಿದೆ. ನಾನು ಲಾಸ್ಟ್ ಡ್ರೈವ್ ಹೋಗಿದ್ದು ಕೇರಳಾಗ ಹೋಗಿದ್ದೆ ಇದರಲ್ಲಿನೇ. ಸೂಪರ್ 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 ಸರ್. ಓಕೆ ಫ್ರೆಂಡ್ಸ್, ಹಾಗೆ ಓಮ್ನಿ ಹುಡುಕೋರಿಗೆ ಮತ್ತೊಂದು ಓಮ್ನ ಇದೆ. ಯಾವ ಮಾಡಲ್ ಸರ್? ಸರ್ ಇದು 2008. ಓಕೆ, ಸೆಕೆಂಡ್ ಓನರು. ವಿತ್ ಎಲ್ ಪಿ ಜಿ. ವಿತ್ ಎಲ್ ಪಿ ಜಿಗೆ ಫಿಟ್ಟೆಡ್ ಇದು. ಹೌದು. ಓಕೆ, ಎಷ್ಟು ಓಡಿದೆ ಸರ್ ಇದು? ಸರ್ ಇದು 1 ಲಕ್ಷ ಚಿಲ್ಲರೆ ಓಡಿದೆ. 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ, 5 ಸೀಟರ್ ಅಲ್ಲ ಸರ್ ಇದು? ಹೌದು, 5 ಸೀಟರ್ ವಿತ್ ಎಲ್ ಪಿ ಜಿ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಎಲ್ ಪಿ ಜಿ? 17. ಒಂದು 17-18 ಬರುತ್ತೆ ಎಲ್ ಪಿ ಜಿ. ಓಕೆ ಸರ್, ಹಾಗೆ ಏನು ಪ್ರೈಸ್ ಕೋಟ್ ಮಾಡ್ತೀರಾ ಸರ್ ಇದಕ್ಕೆ? ಸರ್ 1,75,000 ಹೇಳ್ತಾ ಇದ್ದೀನಿ. ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್ ಇದು? 1,60,000 ಕೊಡ್ತೀನಿ. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಸ್ವಿಫ್ಟ್ ಹುಡ್ತಿದ್ರಿ. ಇಲ್ಲೊಂದು ಸ್ವಿಫ್ಟ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2010 ಮಾಡಲ್ಲು. ಓಕೆ, ಗಾಡಿ ಒರಿಜಿನಲ್ ಗಾಡಿ. ಟೈರು, ಬಾಡಿ ಲೈನಿಂಗು, ಇಂಜಿನ್ ಎಲ್ಲ ಚೆನ್ನಾಗಿದೆ. ಓಕೆ, 2010 ವಿಡಿ ಶಿಫ್ಟ್ ವಿಡಿ ಇದು. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಓನರ್ ಮಾತ್ರ ಮೈನಸ್. ಬಟ್ 4 ಓನರ್ಗೆ ಏನು ಮಾರ್ಕೆಟ್ ರೇಟ್ ಬಜಾರ್ ಇದೆಯೋ ಅಷ್ಟಕ್ಕೆ ಕೊಡ್ತೀನಿ. 3,10,000 ಹೇಳ್ತಾ ಇದ್ದೀನಿ. 2010 ಶಿಫ್ಟ್ ವಿಡಿಐ ಒರಿಜಿನಲ್ ಗಾಡಿ. ಇಂಜಿನ್ ಚೆನ್ನಾಗಿದೆ, ಗೇರ್ ಬಾಕ್ಸ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಟೈರ್ ಚೆನ್ನಾಗಿದೆ, ಎ ಸಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಶೀಟ್ ಕವರ್ ಚೆನ್ನಾಗಿದೆ. ಸೊ ಎಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಒಂದೇ ಒಂದು ಮೈನಸ್, 4 ಓನರ್ ಆಗಿದೆ. ಓಕೆ, ನಿಮಗೆ ಚಾನ್ಸ್ ಅಲ್ಲಿ ಕೊಡ್ತೀನಿ. 2,80,000 ಕೊಡ್ತೀನಿ ಫೈನಲ್. 80,000 ಕೊಡ್ತೀನಿ ಶಿಫ್ಟ್ 2010. ಓಕೆ, ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಓನರ್ ಯಾಕೆ ಸರ್ ಜಾಸ್ತಿ ಆಗಿದೆ ಸರ್? ಒಂದು ಕೆಲವೊಂದು ಗಾಡಿ ಆಗಿರುತ್ತೆ ಸರ್, ಒಂದೇ ಫ್ಯಾಮಿಲಿಲಿ 3 ಟೈಮ್ ಆಗಿರುತ್ತೆ ಟ್ರಾನ್ಸ್ಫರ್ಗೆ, ಲೋನ್ ಪರ್ಪಸ್ಗೆ. ಓಕೆ, ಇಲ್ಲಾಂದ್ರೆ ಕಷ್ಟ ಬಂದಿರುತ್ತೆ, ಮಾರಿರ್ತಾರೆ, ಹಂಗಾಗಿರುತ್ತೆ. ಸರ್ ಎಷ್ಟು ಹೊಡಿದೆ ಅಂದ್ರೆ ಈ ಗಾಡಿ? ಸರ್ 1,40,000 ಓಡಿದೆ. 1,30,000 ಓಡಿದೆ. ಏನು ಖರ್ಚಿಲ್ಲ, ಖರ್ಚೇ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಡು ಓಡಿಸ್ಬೇಕು. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮದೆ ಒಂದು ಹೋಂಡಾ ಸಿಟಿ ಇದೆ. ಸಾಕಷ್ಟು ಜನ ಯೂತ್ ಕೇಳ್ತಿರ್ತೀರ ಹೋಂಡಾ ಸಿಟಿ ಬೇಕು ಅಂತ. ಇಲ್ಲಿದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2007 ಸೆಕೆಂಡ್ ಓನರು. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್.
ಓಕೆ ಪೆಟ್ರೋಲ್ ಗಾಡಿ ಸರ್ ಇದು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು ಪೆಟ್ರೋಲ್ ಸರ್ ಸಿವಿಕ್ ಅಂದ್ರೆ ಮೈಲೇಜ್ ಕಮ್ಮಿನೇ ಹೌದು ಹತ್ತು ಬರುತ್ತೆ ಮೈಲೇಜ್ ಹತ್ತು ಬರುತ್ತೆ ಮೈಲೇಜ್ ಅಷ್ಟೇ ಎಷ್ಟನೇ ಓನರ್ ಸರ್ ಇದು ಗಾಡಿ ಸರ್ ಇದು ಸೆಕೆಂಡ್ ಓನರ್ ಎಷ್ಟು ಓಡಿದೆ ಸರ್ ಗಾಡಿ ಇದು ಸರ್ 100,000 ಚಿಲ್ಲರೆ ಓಡಿದೆ 100,000 ಚಿಲ್ಲರೆ ಓಡಿದೆ ಓಕೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿ ಸರ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಎರಡು ಏರ್ ಬ್ಯಾಗ್ ಬರುತ್ತೆ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಬಟ್ ಇದೆಲ್ಲ ಪ್ರೀಮಿಯಂ ವೆಹಿಕಲ್ ಸರ್ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಆಗಿನ ಕಾಲದಲ್ಲಿ ಲಕ್ಸುರಿ ಕಾರ್ ಹೌದು ಲಕ್ಸುರಿ ಸೆಗ್ಮೆಂಟೇ ಇದು ಆದ್ರೆ ಏನಂದ್ರೆ ಒಂದೇ ಒಂದು ಮೈನಸ್ ನಿಮ್ಗೆ ಮೈಲೇಜ್ ಬರಲ್ಲ ಹೌದು ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರೋ ಸರ್ ಇದಕ್ಕೆ ಸರ್ ಇದು 280 ಹೇಳ್ತಾ ಇದ್ದೀನಿ ಓಕೆ ಒಂದು 250 ಕೊಟ್ಬಿಡ್ತೀನಿ 2.5 ಲಕ್ಷ ಫೈನಲ್ 2.5 ಲಕ್ಷ ಕೊಟ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ಬ್ಲ್ಯಾಕ್ ಕಲರ್ ಹೋಂಡಾ ಸಿಟಿ ಇದೆ ಯಾವ ಮಾಡಲ್ ಸರ್ ಇದು ಸರ್ ಇದು 2007 ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ಇದೆ ಹೌದು ಓಕೆ ಸರ್ ಆಟೋಮ್ಯಾಟಿಕ್ ಮೈಲೇಜ್ ಎಷ್ಟು ಬರುತ್ತೆ ಒಂದು 9 ಬರುತ್ತೆ ಸರ್ 9 ಬರುತ್ತೆ ಹೌದು 1 ಕಿಲೋಮೀಟರ್ ಕಡಿಮೆ ಹೌದು ಸೊ ಓಕೆ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಟಾಪ್ ಎಂಡ್ ಇದು ಓಕೆ ಸೊ ಎಷ್ಟನೇ ಓನರ್ ಸರ್ ಇದು ಇದು 4 ಓನರ್ ಸರ್ 4ನೇ ಓನರ್ 4 ಓನರ್ ಎಷ್ಟು ಓಡಿದೆ ಸರ್ ಗಾಡಿ ಇದು ಇದು 100,000 ಚಿಲ್ಲರೆ ಓಡಿದೆ ಇದು 100,000 ಚಿಲ್ಲರೆ ಓಡಿದೆ ಪೆಟ್ರೋಲ್ ಓಕೆ ಆಟೋಮ್ಯಾಟಿಕ್ ಗಾಡಿ ಮತ್ತೆ ಇದಕ್ಕೆ ಪೆಡಲ್ ಶಿಫ್ಟರ್ಸ್ ಕೂಡ ಇದೆ ಎಲ್ಲ ಇದೆ ಗೇರ್ ಚೇಂಜ್ ಮಾಡ್ಕೋಬಹುದು ಸೊ ಟಾಪ್ ಎಂಡ್ ವೇರಿಯಂಟ್ ಇದೆ ಹೌದು ಓಕೆ ಸರ್ ಇದ್ರ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್ ಇದು 4 ಓನರ್ ಆಗಿರೋದ್ರಿಂದ 270 ಹೇಳ್ತಾ ಇದ್ದೀನಿ ಓಕೆ ಒಂದು 260 ಕೊಟ್ಬಿಡ್ತೀನಿ 2,60,000 ಫೈನಲ್ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ಎಲ್ಲರೂ ಲೋ ಬಜೆಟ್ ಗಾಡಿ ನೋಡೋರಿಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ ಯಾವ ಮಾಡಲ್ ಸರ್ ಇದು ಸರ್ ಇದು ಅಡ್ವಾನ್ಸ್ ಆಗಿದೆ ಅಡ್ವಾನ್ಸ್ ಆಗಿದೆ ಸರ್ ಎಷ್ಟಕ್ಕಾಗಿದೆ ಸರ್ ಇದು ಇದು 85,000 85,000 ಆಗಿದೆ ಹೌದು ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಬಲರ್ ಹುಡ್ಕೋರಿಗೆ ಇಲ್ಲಿ 2 ಬಲರ್ ಇದೆ ಇವು ಯಾವ ಮಾಡಲ್ ಸರ್ ಇದು ಸರ್ ಇದು 2012 12 ಮಾಡಲ್ ಓಕೆ ಥರ್ಡ್ ಓನರ್ SLX ಎಷ್ಟು ಓಡಿದೆ ಸರ್ ಗಾಡಿ 1,40,000 ಏನೋ ಓಡಿದೆ 1,40,000 ಓಡಿದೆ ಓಕೆ ಸರ್ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದು SLX ವೇರಿಯಂಟ್ ಅಂದ್ರೆ ನಿಮಗೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಇದು DA ಇಂಜಿನ್ ಡೀಸೆಲ್ ಇಂಜಿನ್ ಓಕೆ ಡೀಸೆಲ್ ಇಂಜಿನ್ M2 DA ಇಂಜಿನ್ ಅಂತ ಓಕೆ ಗಾಡಿ ಚೆನ್ನಾಗಿದೆ ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು DA ಇಂಜಿನ್ ಎಲ್ಲ ಬರುತ್ತೆ ಸರ್ ಒಂದು 14-15 ಬರುತ್ತೆ 14-15 ಬರುತ್ತೆ ಹೌದು ಓಕೆ ಸರ್ ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾರೆ ಈ ಗಾಡಿಗೆ ಪ್ರೈಸು 4,60,000 ಕೊಟ್ ಮಾಡ್ತಾ ಇದ್ದೀನಿ ಓಕೆ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್ ಇದು ಒಂದು 4,30,000 ಕೊಡ್ತೀನಿ 4,30,000 ಫೈನಲ್ ಫೈನಲ್ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಓಲ್ಡ್ ಮಾಡೆಲ್ ಬಲರ್ ಇದೆ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು 2001 ಮಾಡೆಲ್ಲು ಓಕೆ ಗಾಡಿ ತುಂಬಾ ಹಳೆ ಇದೆ ಬಟ್ ಆದ್ರೆ ಗಾಡಿಲಿ ಇರೋದು ಎಲ್ಲ ಹೊಸದು ಎಲ್ಲ ಇಂಜಿನ್ ಕೆಲಸ ಮಾಡಿದೀವಿ ಗೇರ್ ಬಾಕ್ಸ್ ಕೆಲಸ ಮಾಡಿದೀವಿ ಗಾಡಿ ಫುಲ್ ಟಿಂಕರಿಂಗ್ ಪೇಂಟಿಂಗ್ ಮಾಡಿದೀವಿ ಗಾಡಿ ಟೈರ್ ಹೊಸದು ಸಸ್ಪೆನ್ಷನ್ ಹೊಸದು ಶೀಟ್ ಕವರ್ ಹೊಸದು ರೂಫ್ ಹೊಸದು ಪ್ರತಿಯೊಂದು ಸರ್ ಗಾಡಿಲಿ ಒಂದೊಂದು ಪಿನ್ನು ಹೊಸದು ಸರ್ ಯಾವುದು ಹಳೇದಿಲ್ಲ ಗಾಡಿ ಖರ್ಚೇ 2.5 ಲಕ್ಷ ಮಾಡಿದೀವಿ ನಾವು ಸೊ ಇದು ಪವರ್ ವಿಂಡೋಸ್ ಇದೆ ಸರ್ ಬರುತ್ತೆ ಪವರ್ ವಿಂಡೋಸ್ ಇದೆ ಪವರ್ ವಿಂಡೋಸ್ ಇದೆ ಓಕೆ ಸೆಂಟ್ರಲ್ ಲಾಕ್ ಇದೆ ಎಲ್ಲ ಫೀಚರ್ ಎಲ್ಲ ಪಿನ್ ಟು ಪಿನ್ ಸರ್ ಒಂದು ಸ್ಕ್ರೂ ಇಂದ ಹಿಡಿದು ಎಲ್ಲ ಹೊಸದೇ ಇದು ಬಟ್ ಗಾಡಿ ಮಾತ್ರ ಹಳೇದು ಎಷ್ಟನೇ ಓನರ್ ಸರ್ ಇದು ಸರ್ ಗಾಡಿ 7 ಓನರ್ ಆಗಿದೆ 7th ಓನರ್ ಆಗಿದೆ 7th ಓನರ್ ಆಗಿದೆ 2.5 ಲಕ್ಷ ಹೇಳ್ತಾ ಇದ್ದೀನಿ ಒಂದು 2,20,000 ಬಂದ್ರೆ ಕೊಟ್ಬಿಡ್ತೀನಿ 2,20,000 ಬಟ್ ಆದ್ರೆ ನಾವು ಖರ್ಚು ಮಾಡಿರೋದೇ 2.5 ಲಕ್ಷ ಗಾಡಿಗೆ 5 ಟೈರು ಡಿಸ್ಕ್ ಟಿಂಕರಿಂಗ್ ಪೇಂಟಿಂಗ್ ಶೀಟು ರೂಫ್ ಇಂಜಿನ್ ಕೆಲಸ ಗೇರ್ ಬಾಕ್ ಕೆಲಸ ಎಲ್ಲ ಕೆಲಸನು 2.5 ಲಕ್ಷ ನಮ್ಗೆ ಆಗಿದೆ 2,20,000 ಕೊಟ್ಬಿಡ್ತೀನಿ FC ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ FC ಎಲ್ಲಿ ತನಕ ಇದೆ ಸರ್ ಇದು ಇನ್ನ 3 ವರ್ಷ ಇದೆ ನಾ 3 ವರ್ಷ ಇದೆ ಹೌದು ಫೈನಲ್ ಆಗಿ 2,20,000 ಮಾಡ್ಕೊಡ್ತೀರಿ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು 820 ಇದೆ ಯಾವ ಮಾಡಲ್ ಸರ್ ಇದು ಸರ್ 2009 ಎಷ್ಟನೇ ಓನರ್ ಸರ್ ಇದು ಸೆಕೆಂಡ್ ಓನರ್ ಎಷ್ಟು ಓಡಿದೆ ಗಾಡಿ 1,10,000 ಓಡಿದೆ 1,10,000 ಓಡಿದೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ಇದು i20 ಮ್ಯಾಗ್ನಾ ಪೆಟ್ರೋಲ್ ಓಕೆ ಪೆಟ್ರೋಲ್ ವೇರಿಯಂಟ್ ಎಷ್ಟು ಬರುತ್ತೆ 3 ಲಕ್ಷ ರೂಪಾಯಿ ಹೇಳ್ತಾ ಇದೀನಿ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಬರುತ್ತೆ ಸರ್ 17-18 ಬರುತ್ತೆ 17-18 ಬರುತ್ತೆ ಓಕೆ MH ರಿಜಿಸ್ಟ್ರೇಷನ್ ಇದೆ ಕೆ ಗೆ ಏನಾದ್ರು ಆಗಿದೆ MH ಕೆ ಗೆ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀನಿ ರೀ ನಂಬರ್ ಗೆ ಅಪ್ಲೈ ಮಾಡಿದ್ದೀನಿ ಒಂದು ವಾರದಲ್ಲಿ ರೀ ನಂಬರ್ ಬರುತ್ತೆ ಸೊ ಒಂದು ವಾರದಲ್ಲಿ ಕೆ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಕಸ್ಟಮರ್ದೇ ಕಸ್ಟಮರ್ ಗಾಡಿ ನಾವು ಬೈ ಮಾಡಿದ್ದೀವಿ ಕಸ್ಟಮರ್ ಹೆಸರಲ್ಲಿ NOC ತಗೊಂಡಿದ್ದೀವಿ ಓಕೆ ಆಲ್ರೆಡಿ ಟ್ಯಾಕ್ಸು ಕಟ್ಬಿಟ್ಟಿದ್ವಿ ಕರ್ನಾಟಕ ಟ್ಯಾಕ್ಸ್ ಕಟ್ಟಿದ್ದೀವಿ ರಿಸಿಪ್ಟ್ ಇದೆ ನಮ್ಮ ಹತ್ರ ಈಗ ರೀ ನಂಬರ್ಗೆ ಅಪ್ಲೈ ಮಾಡಿದ್ವಿ ಈ ವಾರದಲ್ಲಿ ರೀ ನಂಬರ್ ಬರುತ್ತೆ ಬಂದ ತಕ್ಷಣ ಹಂಗೆ ಮಾರೋದು ಸರ್ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಿ 3 ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ ಎಷ್ಟು ಕಾಸ್ಟ್ 2,80,000 ಕೊಡ್ತೀನಿ ಫೈನಲ್ 2,80,000 ಫೈನಲ್ ಮಾಡ್ಕೊಡ್ತೀರಾ ಹೌದು ನಮಸ್ಕಾರ ಆಕ್ಚುಲಿ ಅದು ಶೋರೂಮು ಇದು ನಮ್ಮ ಶೆಡ್ಡು ಸಪ್ರೇಟ್ ಶೆಡ್ಡು ಅಕಸ್ಮಾತ್ ಅಡ್ವಾನ್ಸ್ ಆಗ್ಬಿಟ್ರೆ ಗಾಡಿಗಳು ಬಂದು ಇಲ್ಲಿ ತಂದಾಕ್ತೀವಿ ಇಲ್ಲ ನಾವು ತಗೊಂಡು ತಕ್ಷಣ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಆ ಗಾಡಿಗಳನ್ನ ಇಲ್ಲಿ ಪಾರ್ಕ್ ಮಾಡ್ತೀವಿ ಅಂತ ಗಾಡಿಗಳನ್ನ ತೋರಿಸ್ತೀನಿ ನೋಡಿ ಅದು ಅದು ಆಗ್ಬಿಟ್ರೆ ಅದು ಕೊಡ್ತೀನಿ ಇದು ಬಂದು 2000 ಮಾಡ್ಲು ಓಕೆ 800 FC ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ ಇಂಜಿನ್ ಕೆಲಸ ಇತ್ತು ಇಂಜಿನ್ ಕೆಲಸ ಮಾಡಿದ್ದೀವಿ 65,000 ಹೇಳ್ತಾ ಇದ್ದೀವಿ
ನೆಗೋಷಿಯಬಲ್ ಕೊಡ್ತೀವಿ. ಎಷ್ಟನೇ ಓನರ್ ಸರ್ ಇದು? ಸರ್ ನಾಲ್ಕು ಓನರ್. ನಾಲ್ಕನೇ ಓನರ್ ಗಾಡಿ? ಹೌದು. ಸೊ ಅವಾಗಲೇ ಪಾರ್ಕ್ ಮಾಡ್ತಾ ಇದ್ರಿ ಈ ಕಡೆ ತಿರ್ಗಿಸ್ಬೇಕಾದ್ರೆ ನೋಡಿದೆ ಇಂಜಿನ್ ಸ್ಮೂತ್ ಆಗಿತ್ತು. ಸರ್ ಎಫ್ ಸಿ ಎಲ್ಲ ಆಗಿದೆ ಅದಕ್ಕೆ? ಹೌದು ರನ್ನಿಂಗ್ ಇದೆ ಸರ್, ಎಫ್ ಸಿ ರನ್ನಿಂಗ್ ಇದೆ. ನಾವು 3 ವರ್ಷ ರನ್ನಿಂಗ್ ಇದೆ. ನಮ್ಮ 3 ವರ್ಷ ಎಫ್ ಸಿ ರನ್ನಿಂಗ್ ಇದೆ. ಹೌದು. ಸೊ ಏನೇನು ಖರ್ಚಿದೆ ಸರ್ ಈ ಗಾಡಿಗೆ? ಸಣ್ಣ ಪುಟ್ಟ ಸರ್ ಇದೆಲ್ಲ, ಈ ಡೋರ್ ಎಲ್ಲ ಪೇಂಟ್ ಮಾಡಬೇಕು, ಸ್ಕ್ರಾಚಸ್ ಇದೆಯಲ್ಲ, ಡಲ್ ಆಗಿದೆಯಲ್ಲ. ಓಕೆ. ಪೇಂಟ್ ಮಾಡಿ ಲುಕ್ ಕೆಲಸ ಮಾಡಬೇಕು, ಮೆಕಾನಿಸಮ್ ಸೂಪರ್ ಆಗಿದೆ. ಪೇಂಟ್ ವರ್ಕ್ ಮಾಡಿಸಿ? ಹೌದು, ಪೇಂಟ್ ಮಾಡಬೇಕು. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡಿ? ಆಸ್ ಇಟ್ ಈಸ್ ಕಂಡೀಷನ್ 65,000 ಹೇಳ್ತಾ ಇದ್ದೀನಿ. ಫೈನಲ್ ಸರ್? ಒಂದು 60,000 ಕೊಡ್ತೀನಿ. 60,000 ಫೈನಲ್? ಹೌದು. ಕೊಡ್ತೀರಾ? ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಗೆಟ್ಸ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 2007 ಮಾಡಲ್ಲು. ಓಕೆ. ಗಾಡಿ ಮಾತ್ರ ಮಾತಾಡಂಗೆ ಇಲ್ಲ. ಬಾಡಿ ಲೈನ್ ಆಗಲಿ, ಇಂಜಿನ್ ಆಗಲಿ, ಟೈರ್ ಆಗಲಿ, ಇಂಟೀರಿಯರ್ ಆಗಲಿ, ಓಕೆ, ಎಲ್ಲ ಎಕ್ಸಲೆಂಟ್ ಆಗಿದೆ. ಗಾಡಿ ಒರಿಜಿನಲ್ ಗಾಡಿ. ಓಕೆ. ಸೆಕೆಂಡ್ ಓನರು, ಫ್ರೆಶ್ ಎಫ್ ಸಿ. ನಾನೇ ಪೇಂಟ್ ಮಾಡಿಸಿ ಇದಕ್ಕೆ ಫ್ರೆಶ್ ಎಫ್ ಸಿ ಮಾಡಿದ್ದೀನಿ. ಓಕೆ. 5 ವರ್ಷ ಫ್ರೆಶ್ ಎಫ್ ಸಿ ಸಿಗ್ತಾ ಇದೆ. ಪೆಟ್ರೋಲ ಸರ್ ಇದು? ಹೌದು, ಪೆಟ್ರೋಲು. ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಇದು ಒಂದು 14-15 ಬರುತ್ತೆ ಸರ್. 14-15 ಬರುತ್ತೆ ಮೈಲೇಜ್? ಹೌದು. ಓಕೆ. ಗಾಡಿ ತುಂಬ ಚೆನ್ನಾಗಿದೆ, ವಿತ್ ಮ್ಯಾಗ್ ವೀಲ್ ಇದೆ, ಎ ಸಿ ಪರ್ಫಾರ್ಮೆನ್ಸು ಚೆನ್ನಾಗಿದೆ. ಓಕೆ. ಇಂಟೀರಿಯಲು ಚೆನ್ನಾಗಿದೆ, ಸಸ್ಪೆನ್ಷನು ಚೆನ್ನಾಗಿದೆ. ಗಾಡಿ 1 ರೂಪಾಯಿ ಕೆಲಸ ಇಲ್ಲ ಇದು. 1,75,000 ಹೇಳ್ತಾ ಇದ್ದೀವಿ. ಓಕೆ. 1,65,000 ಕೊಡ್ತೀನಿ. 1,65,000 ಫೈನಲ್ ಕೊಡ್ತೀನಿ. 2007 ಸೆಕೆಂಡ್ ಓನರ್, ಫ್ರೆಶ್ ಎಫ್ ಸಿ, ಫ್ರೆಶ್ ಇನ್ಸೂರೆನ್ಸ್. ಫ್ರೆಂಡ್ಸ್ ಹಾಗೆ ಓಮ್ನಿ ಕೇಳೋರಿಗೆ ಮತ್ತೊಂದು ನ್ಯೂ ಮಾಡೆಲ್ ಓಮ್ನಿ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 2018 ಮಾಡಲ್ಲು. 2018 ಮಾಡೆಲ್? ಹೌದು. ಸಿಂಗಲ್ ಓನರ್, ಬರೀ 26,000 ಹೊಡಿದೆ. ಸರಿ, 26,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಸರ್? 100% ಶೋರೂಮ್ ಟ್ರ್ಯಾಕ್. ಗಾಡಿ ಒರಿಜಿನಲ್ ಮೀಟ್ರು, ಒರಿಜಿನಲ್ ಗಾಡಿ. ಓಕೆ. 26,000 ಹೊಡಿದೆ. 2018 ಸಿಂಗಲ್ ಓನರು, ಇನ್ಸೂರೆನ್ಸ್ ರನ್ನಿಂಗು. ಓಕೆ. ಇದನ್ನು 340,000 ಹೇಳ್ತಾ ಇದ್ದೀನಿ. ಓಕೆ. ಒಂದು 315,000 ಕೊಟ್ಬಿಡ್ತೀನಿ. 3,15,000 ನಿನ್ನೆ ತಗೊಂಡೆ ಕಸ್ಟಮರ್ ಹತ್ರ. ಸಣ್ಣ ಪುಟ್ಟ ಈ ಬಂಪರ್ ಕಿಂಪರ್ ಎಲ್ಲ ಸ್ಕ್ರಾಚಸ್ ಇದೆ, ಪೇಂಟಿಂಗ್ ಇದೆ, ಇನ್ನಾದ್ರೂ ರೀಬಪ್ ಕೆಲಸ ಮಾಡಬೇಕು. 2015 ಮಾಡಲ್ಲು, 15 ಮಾಡಲ್ ಓನರ್. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬ್ಯಾಂಕ್ ಲೋನ್ ಇತ್ತು, ಬ್ಯಾಂಕ್ ಲೋನ್ ಕ್ಲೋಸ್ ಆಗಿ ಆಲ್ರೆಡಿ ಎನ್ ಒ ಸಿ ರೆಡಿ ಇದೆ. ಓಕೆ. ಸೊ ಇದು ಸಿಯಾಸ್ VDI ಪ್ಲಸ್ ಅಲ್ಲ ಸರ್? ಹೌದು, VDI ಪ್ಲಸ್. ಬಟ್ ಇದಕ್ಕೆ ನಾನು 1 ರೂಪಾಯಿನೂ ಕೆಲಸ ಮಾಡಿಲ್ಲ, ನೆನ್ನೆ ತಗೊಂಡು ಬಂದಿದ್ದು ಹಂಗೆ ತೋರಿಸ್ತಾ ಇದ್ದೀನಿ. ಸೊ ಆಟೋಮೆಟಿಕ್ AC, ಆಮೇಲೆ ಸ್ಟೀರಿಂಗ್ ಕಂಟ್ರೋಲ್ಸ್. ಹೌದು. ಹಾಗೆ ಸ್ಪೆಷಲ್ ಆಗಿ TV ಕೂಡ ಹಾಕ್ಸಿದ್ರೆ ಅನ್ಸುತ್ತೆ ಹಿಂದ್ಗಡೆ. ಹೌದು 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 ಹೌದು. ಸೊ ಬ್ಯಾಕ್ ಸೈಡ್ ಕಡೆ ರೆಡ್ ಸೋಲ್ ಕಂಪ್ನಿದು ಒಂದು ಹಿಂದ್ಗಡೆ TV ಕೂಡ ಹಾಕಿದ್ರೆ. ಸೊ ಗಾಡಿ ರೀಬಪ್ ಮಾಡಬೇಕು. ಅದೇ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸ ಇದೆ, ಕ್ಲೀನ್ ಆಗಿ ಮಾಡಿ ಕೊಡ್ತೀನಿ. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಎಷ್ಟು ಹೊಡಿದೆ ಅಂದ್ರೆ ಸರ್ ಇದು? 113,000 ಹೊಡಿದೆ. ಶೋರೂಮ್ ಟ್ರ್ಯಾಕ್? 13,000 ಫುಲ್ ಶೋರೂಮ್ ಟ್ರ್ಯಾಕ್, ಎಲ್ಲ ಶೋರೂಮ್ ಟ್ರ್ಯಾಕ್. ಓಕೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? 5.5 ಲಕ್ಷ ಹೇಳ್ತಾ ಇದೆ. ಎಲ್ಲ ರೆಡಿ ಮಾಡಿ ಕೊಡ್ತೀನಿ. ಹಿಂಗಿರಲ್ಲ ಗಾಡಿ ರೆಡಿ ಮಾಡಿದ್ರೆ. ಓಕೆ. ರೆಡಿ ಮಾಡಿದ್ರೆ ಬೇರೆ ಥರನೇ ಬರುತ್ತೆ. ರೆಡಿ ಮಾಡಿದ್ರೆ ನಮ್ಮ ಶೋರೂಮ್ ಡಿಸ್ಪ್ಲೇಗೆ ಬಂದ್ಬಿಡುತ್ತೆ. ಓಕೆ. ಇದನ್ನು ರೆಡಿ ಆಗಿಲ್ಲ, ನೆನ್ನೆ ತೊಗೊಂಡಿದ್ದು, ಅದರಿಂದ ಹಿಂಗಿದೆ. ಓಕೆ. ಇದು ರೆಡಿ ಆದರೆ ಬೇರೆ ಥರ ಬರುತ್ತೆ. 5.5 ಲಕ್ಷ ಹೇಳ್ತಾ ಇದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಫೈನಲ್ ಎಷ್ಟು ಕಾದ ಸರ್ ಇದು? ಒಂದು 530,000 ಕೊಡ್ತೀನಿ. 530,000 ಫುಲ್ ಎಲ್ಲ ಗಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀರಾ? ಹೌದು 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 ಸರ್. ಹಾಗೆ ಅಲ್ಲಿರೋ ಗಾಡಿಗಳೆಲ್ಲ ಏನು ಸರ್? ಇಲ್ಲ, ಅದೆಲ್ಲ ಶೋಲ್ಡ್ ಗಾಡಿ. ಆ ಬೆಲೋರೋ ನಿನ್ನ ಅಡ್ವಾನ್ಸ್ ಆಯಿತು. ಓಕೆ. ಆ ಓಮ್ನಿ ಅಡ್ವಾನ್ಸ್ ಆಯಿತು, ಅದು ಆಲ್ಟೋ ಅಡ್ವಾನ್ಸ್ ಆಯಿತು, ಆ ಈಕೋ ಅಡ್ವಾನ್ಸ್ ಆಗಿದೆ. ಅದು ಅಡ್ವಾನ್ಸ್ ಆಗಿ ಕೆಲವೊಂದು ಗಾಡಿ ಲೋನ್ಗೆ ಹೋಗಿರುತ್ತೆ, ಕೆಲವೊಂದು ಗಾಡಿ ಬಂದು ಟೈಮ್ ಕೇಳ್ಕೊಂಡು ಹೋಗಿರ್ತಾರೆ. ಲೋನ್ ಆದ ತಕ್ಷಣ ಅಡ್ವಾನ್ಸ್ ದುಡ್ಡು ಕೊಟ್ಟರೆ ನೀವು ಗಾಡಿ ಇಲ್ಲಿ ಬಂದು ಪಾರ್ಕ್ ಮಾಡ್ತೀರಿ, ಯಾರಿಗೂ ಗಾಡಿ ತೋರಿಸೋದಿಲ್ಲ. ಅಡ್ವಾನ್ಸ್ ಆಗಿಬಿಟ್ರೆ ಯಾರಿಗೂ ತೋರಿಸಲ್ಲ. ಅಡ್ವಾನ್ಸ್ ಆಗಿಬಿಟ್ರೆ ಡಿಸ್ಪ್ಲೇನೇ ಗಾಡಿ ಇರಲ್ಲ, ಸ್ಟ್ರೇಟಾಗಿ ಇಲ್ಲಿ ಬಂದುಬಿಡುತ್ತೆ. ಸರ್, ಹಾಗೆ ಸಾಕಷ್ಟು ಜನ ಲೋನ್ ಬಗ್ಗೆ ಕೇಳ್ತಾ ಇರ್ತಾರೆ, ಎಲ್ಲ ಲೋನ್ ಮೇಲೆ 90% ಜನ ಹೋಗ್ತಾ ಇರ್ತಾರೆ. ಸೊ ಲೋನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಯಾವ ಮಾಡ್ಲಿಂದ ಲೋನ್ ಆಗುತ್ತೆ ಸರ್? 2010 ಓಕೆ, 2010 ಮಾಡ್ಲಿಂದ ಮಾಡ್ತೀನಿ. ಇನ್ನೊಂದು ಪ್ಲಸ್, ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಅವ್ರ ಸ್ವಂತ ಮನೆ ಇರಲ್ಲ, ಊರಲ್ಲಿ ಸ್ವಂತ ಮನೆ ಇರುತ್ತೆ, ಊರಲ್ಲೇ ಲೋನ್ ಮಾಡ್ತೀನಿ. ಅಲ್ಲಿರೋರು ಬ್ಯಾಂಕಲ್ಲಿ ಇಲ್ಲಿಂದಾನೇ ಮಾಡ್ತೀನಿ. ಸೊ ಇಲ್ಲಿಂದ ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇರಲಿ ಪ್ರಾಬ್ಲಮ್ ಇಲ್ಲ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಸರ್? ಸರ್, ID ಪ್ರೂಫು, ಅಡ್ರೆಸ್ ಪ್ರೂಫು, ಬ್ಯಾಂಕ್ ಸ್ಟೇಟ್ಮೆಂಟು, ಚೆಕ್, ಒಂದೇ ಒಂದು. ಸಿಬಿಲ್ ಪ್ರಾಬ್ಲಮ್ ಮಾಡ್ದ ಇರಬಾರ್ದು ಸರ್. ಸಿವಿಲ್ ಸ್ಕೋರ್ ಮಾತ್ರ ಪ್ರಾಬ್ಲಮ್ ಇರಬಾರ್ದು. ಎಷ್ಟಿರ್ಬೇಕು ಸರ್ ಸಿಬಿಲ್ ಸ್ಕೋರ್? ಅಬೋವ್ 700 ಸರ್. ಅಬೋವ್ 700 ಇರ್ಬೇಕು ಸಿಬಿಲ್ ಸ್ಕೋರ್. ಓಕೆ ಸರ್, ಆಮೇಲೆ ಎಷ್ಟು ದಿವಸ ಆಗುತ್ತೆ ಲೋನ್? ಸರ್, ನನಗೆ 4 ದಿವಸ ನಾನು ಅಪ್ರೂವಲ್ ತಗೊಳ್ತೀನಿ. 4 ದಿವಸ ಬ್ಯಾಂಕಲ್ಲಿ. ಫಸ್ಟ್ ದಿವಸ ಬಂದು ನಿಮ್ದು ಬ್ಯಾಂಕ್ ವೆರಿಫಿಕೇಶನ್ ಆಗುತ್ತೆ. ಓಕೆ. 2ನೇ ದಿವಸ ಬಂದು ವೆಹಿಕಲ್ ವೆರಿಫಿಕೇಶನ್ ಆಗುತ್ತೆ. 3ರ ದಿವಸ ಅಪ್ರೂವಲ್ ಬರುತ್ತೆ. 4ನೇ ದಿವಸ ಕ್ರೆಡಿಟ್ ಅಪ್ರೂವಲ್ ಬರುತ್ತೆ. ಕ್ರೆಡಿಟ್ ಅಪ್ರೂವಲ್ ಕಡೆಯಿಂದ ನನಗೆ ಬರೀ ಮೇಲ್ ಬಂದರೆ ಸಾಕು, 0.1%ಗೆ ಈ ಗಾಡಿಗೆ ಇಷ್ಟು ಲೋನ್ ಅಪ್ರೂವಲ್ ಆಗಿದೆ ಅಂತ ಮೇಲ್ ಬಂದ್ರೇ ಸಾಕು, ಗಾಡಿ ಡೆಲಿವರಿ ಕೊಟ್ಬಿಡ್ತೀನಿ ಕಸ್ಟಮರ್ಗೆ. ಓಕೆ ಓಕೆ ಸರ್. ಹಾಗೆ
ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ, ಮೂಲೆ ಮೂಲೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿರಿ, ಯಾವುದೇ ಹಳ್ಳಿಯಲ್ಲಿರಿ, ನಿಮಗೆ ಲೋನ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ನಿಮಗೋಸ್ಕರ ಇಷ್ಟೆಲ್ಲ ಲೋನ್ ಫೆಸಿಲಿಟೀಸ್ ಮಾಡಿದ್ದಾರೆ. ಮಾಡಲ್ಲ, ಪ್ರೈವೇಟ್ ಫೈನಾನ್ಸ್ ಮಾಡಲ್ಲ, ಬ್ಯಾಂಕ್ ಫೈನಾನ್ಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ, ಇಷ್ಟೆಲ್ಲ ಲೋನ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಹಾಗೆ ಸಾಕಷ್ಟು ಗಾಡಿಗಳು ಸ್ಟಾಕ್ಸ್ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇವರಲ್ಲಿ ಯಾವಾಗಲೂ ಕೂಡ ಅಷ್ಟೇ, ಬಿಲೋ 4 ಲ್ಯಾಕ್ಸ್ ಗಾಡಿಗಳೇ ಸಾಕಷ್ಟು ಗಾಡಿಗಳಿರುತ್ತೆ. ಸೊ ನಿಮಗೂ ಇಷ್ಟ ಆಗಿದ್ರೆ ಬಂದು ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಇಷ್ಟ ಆಗಿದ್ರೆ ಗಾಡಿ ತಗೊಳ್ಳಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.